ಕಾಂಗ್ರೆಸ್ ಮುಖಂಡರಾದ ಮೂರ್ತಿ ಅವರು ಆಮ್ ಆದ್ಮಿ ಪಕ್ಷಕ್ಕೆ ಬರುತ್ತಾರೆ ಎಂಬ ಸುದ್ದಿಗೆ ಮೂರ್ತಿ ಅವರು ಭೂಮಿಕಾ ಟಿವಿಗೆ ಸ್ಪಷ್ಟನೆ ನೀಡಿದ್ದಾರೆ. ನನಗೆ ಕಾಂಗ್ರೆಸ್ ನಲ್ಲಿ ಅವಿನಾಭಾವ ಸಂಬಂಧವಿದೆ. ಒಂದು ಪಕ್ಷ ಅಸ್ತಿತ್ವಕ್ಕೆ ಬರಲು ಪ್ರಮುಖ ನಾಯಕರನ್ನು ಸೆಳೆಯುವುದು ಸಾಮಾನ್ಯ ಸಂಗತಿಯಾಗಿದೆ. ನನ್ನನ್ನು ಕೂಡ ಈ ರೀತಿಯಾಗಿ ಕರೆದಿದ್ದಾರೆ. ಆದರೆ ನಾನು ಆಮ್ ಆದ್ಮಿ ಪಕ್ಷಕ್ಕೆ ಯಾವ ಉತ್ತರ ಕೊಡಬೇಕೋ ಆ ಉತ್ತರ ಕೊಟ್ಟಿದ್ದೇನೆ ಎಂದು ಹೇಳಿದರು. ನಾನು ಕಾಂಗ್ರೆಸ್ ನಲ್ಲಿ 44 ವರ್ಷದಿಂದ ಇದ್ದೇನೆ. ನನಗೆ ಈಗ 60 ವರ್ಷ ಮೇಲ್ಪಟ್ಟಿದೆ. ಹಾಗಾಗಿ ನಾನು ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಹಿರಿಯನಾಗಿದ್ದೇನೆ. ನನ್ನ ರಾಜಕೀಯ ನಿವೃತ್ತಿ ಏನಿದ್ದರೂ ಕಾಂಗ್ರೆಸ್ ನಲ್ಲಿ ಮಾತ್ರ ಎಂದು ಈ ಸಂದರ್ಭದಲ್ಲಿ ಹೇಳಿದರು. ತುಂಬಾ ಸಂಚಲನ ಮೂಡಿಸಿದರು ಅಲ್ಲ ಇದೆ. ಈಗ ಸಹಜವಾಗಿ ಯಾವುದೇ ಪಕ್ಷ ಅಸ್ತಿತ್ವಕ್ಕೆ ಬರಬೇಕು ಅಂದಾಗ ಎಲ್ಲರನ್ನು ನನ್ನೊಬ್ಬನೇ ಅಲ್ಲ ಈ ಜಿಲ್ಲೆಯಲ್ಲಿ ಬಹಳ ಜನನ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ರಾಜ್ಯದಲ್ಲೂ ಕೂಡ ನಮ್ಮ ಅನೇಕ ನಾಯಕರುಗಳು ಕಾಂಟ್ಯಾಕ್ಟ್ ಮಾಡಿದ್ದಾರೆ, ನನ್ನು ಮಾಡಿದ್ದಾರೆ. ನಾವು ಅದಕ್ಕೆ ಅವ್ರ ಹತ್ರ ಏನು ಮಾತಾಡಬೇಕು, ಏನು ಹೇಳಬೇಕು, ಒಳ್ಳೆ ರಾಜಕಾರಣ ಮಾಡಿ ಅಂತಕ್ಕಂಥ ಒಂದು ವಿಚಾರವನ್ನು ತಿಳಿಸಿದ್ದೇವೆ. ಅದ್ರ ಬಗ್ಗೆ ಏನು ಅನುಮಾನವನ್ನು ಇಟ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಬಹಳ ಭರವಸೆಯಿಂದ ಇದ್ದಾರೆ ಅವರು, ಮೂರ್ತಿ ಅವರು ನಮ್ಮ ಆಮ್ ಆದ್ಮಿ ಪಕ್ಷ ಅಲ್ಲ. ಅವ್ರು ಕರೆಯೋದ್ರಲ್ಲಿ ಅವ್ರು ಭರವಸೆ ಇಟ್ಟು ಕರೀಬೇಕಾಗತ್ತೆ. ಭರವಸೆಯಿಂದ ಅವ್ರು ಅಟೆಂಪ್ಟ್ ಮಾಡೋದೇ ತಪ್ಪಾಗುತ್ತೆ. ಭರವಸೆ ಇಲ್ದಿದ್ದವನ ಮೇಲೆ ಅಟೆಂಪ್ಟ್ ಮಾಡೋಂಗಿಲ್ಲ. ಬಟ್ ನನಗೆ ನನ್ನ ಪಕ್ಷದ ಮೇಲೆ ನಾನು 44 ವರ್ಷ ಈ ಪಕ್ಷದಲ್ಲಿ ಸೇವೆ ಮಾಡಿದ್ದೀನಿ. ಹಾಗಾಗಿ ನಾನು ಈಗ ಸೀನಿಯರ್ ಮೋಸ್ಟ್ ಪೊಲಿಟಿಷಿಯನ್, 64 ವರ್ಷ ಆಗಿದೆ. ಈಗ ಕೊನೆಗಾಲದಲ್ಲಿ ಯಾವುದೇ ನಿರ್ಣಯ ತಗೊಳ್ಳೋದು ಬೇಡ. ಆಮೇಲೆ ನನ್ನ ಚಿಂತನೆ ಪ್ರಕಾರ ಎಲ್ಲ ಪಕ್ಷಗಳು ಒಳ್ಳೆ ಪಕ್ಷಗಳೇ, ಇನ್ಕ್ಲೂಡಿಂಗ್ BJP ಒಳ್ಳೆ ಪಕ್ಷ. ಆದರೆ ಆಯಾ ಕಾಲಘಟ್ಟದಲ್ಲಿ ಯಾರು ನಾಯಕತ್ವ ವಹಿಸ್ತಾರೆ ಅವರಿಂದ ಅದು ಒಳ್ಳೆಯದು ಕೆಟ್ಟದು ಆಗುತ್ತೆ. ಉದಾಹರಣೆಗೆ ವಾಜಪೇಯಿ ಇದ್ದಾಗ BJP ಅಲ್ಪಸಂಖ್ಯಾತರು ಕೂಡ ಅಕ್ಸೆಪ್ಟ್ ಮಾಡ್ತಾ ಇದ್ರು. ಈಗ ಅಲ್ಲಿ ಕೋಮುದೊಳ್ಳೆಯರನ್ನ ಹಾಕಿ ಬೆಳೆಸ್ತಾ ಇದ್ದಾರೆ. ಹಾಗಾಗಿ ಈಗೇನ ಕೇಜ್ರಿವಾಲ್ ಇರೋ ತನಕ ಅಲ್ಲೇನೋ ಇರ್ಬೋದು ಏನೋ ಗೊತ್ತಿಲ್ಲ, ನಾಳೆ ಏನು ಅನ್ನೋದು ಗೊತ್ತಿಲ್ಲ. ಆದರೆ ನಾವು ಈ ಪಾರ್ಟಿ ಸರಿ ಇಲ್ಲ ಅಂತ ಆ ಪಾರ್ಟಿಗೆ ಹೋಗೋದು, ಆ ಪಾರ್ಟಿ ಸರಿ ಇಲ್ಲ ಅಂತ ಇನ್ನೊಂದು ಪಾರ್ಟಿಗೆ ಹೋಗೋದಕ್ಕಿಂತ ಅದು ವೀಕ್ನೆಸ್ ಆಫ್ ಎ ಲೀಡರ್. ಅದು ಸರಿ ಇಲ್ಲದೆ ಹೋದರೆ ಇಲ್ಲಿ ಏನು ಸರಿ ಇಲ್ವೋ ಅದನ್ನು ಹೋರಾಟ ಮಾಡಿ ಸರಿಪಡಿಸ್ಬೇಕೇ ಹೊರತು ಎಲ್ಲ ಆಯಾ ಪಾರ್ಟಿಲಿದ್ದವರು ಜನರಿಗೆ ಡೆಮಾಕ್ರಸಿ ಬಗ್ಗೆ ಒಂದು ವಿಶ್ವಾಸ ಬರಬೇಕಾಗುತ್ತೆ. ಇಲ್ಲ ನಾನು ಆ ಕಡೆ ಈ ಕಡೆ ಆದರೆ ನನ್ನ ಬಗ್ಗೆನೂ ವಿಶ್ವಾಸ ಹೋಗುತ್ತೆ, ರಾಜಕೀಯ ಪಕ್ಷಗಳ ಬಗ್ಗೆನೂ ಹೋಗುತ್ತೆ. ಅದರಿಂದ ಯಾವ ಪಕ್ಷನೂ ಈ ದೇಶದಲ್ಲಿ 100% ಪರ್ಫೆಕ್ಟ್ ಇಲ್ಲ, ಯಾವ ಪಕ್ಷನೂ ತೀರಾ ಅನ್ಫಿಟ್ಟು ಇಲ್ಲ.